ರಾಜ್ಯಾಧ್ಯಕ್ಷ ಸ್ಥಾನ ಅಲಂಕರಿಸಿದ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ವಿಜಯೇಂದ್ರ. ಒಂದ್ ಕಡೆ ಅಸಮಾಧಾನದ ಮುನಿಸಿಗೆ ಬಿವೈಬಿ ಮುಲಾಮನ ಹಚ್ಚೋಕೆ ಮುಂದಾಗ್ತಿದ್ದಾರೆ, ಮತ್ತೊಂದ್ ಕಡೆ ಸರ್ಕಾರಕ್ಕೆ ಚಾಟಿ ಬೀಸೋಕೆ ಬರ ಅಧ್ಯಯನದ ಅಸ್ತ್ರವನ್ನು ಬಳಸುತ್ತಿದ್ದಾರೆ. ನೂತನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಬೆನ್ನಲ್ಲೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸ ಮಾಡೋದಕ್ಕೂ ಮುಂದಾಗ್ತಿದ್ದಾರೆ. ಅದೇ ರೀತಿಯಾಗಿ ಸ್ವಪಕ್ಷದಲ್ಲೇ ಎದ್ದಿರುವಂತಹ ಅಸಮಾಧಾನವನ್ನ ಹೋಗಲಾಡಿಸೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಅಸಮಾಧಾನದ ಮುನಿಸಿಗೆ ಬಿವೈ ವಿಜಯೇಂದ್ರ ಅವರು ಮುಲಾಮು ಹಚ್ಚುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಸ್ವಪಕ್ಷದಲ್ಲೇ ಒಂದಷ್ಟು ನಾಯಕರು ಬಂಡಾಯ ಎದ್ದಿದ್ದಾರೆ. ಅಂದ್ರೆ ಸ್ವಪಕ್ಷದಲ್ಲೇ ವಿಜಯೇಂದ್ರ ಅವರ ಆಯ್ಕೆಗೆ ಸಾಕಷ್ಟು ವಿರೋಧ ಇತ್ತು. ಇವರು ಜೂನಿಯರ್, ನಾವು ಸೀನಿಯರ್ ಅನ್ನುವಂತಹ ಅಸಮಾಧಾನ ಇತ್ತು. ಹಾಗಾಗಿ ಅವರ ಅಸಮಾಧಾನವನ್ನ ಹೋಗಲಾಡಿಸೋದಕ್ಕಿಂತ ಒಂದಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇನ್ನೊಂದ್ ಕಡೆ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸೋಕೆ ಅಂತ ಬರ ಅಧ್ಯಯನದ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಒಂದ್ ಕಡೆ ಸ್ವಪಕ್ಷದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ, ಮತ್ತೊಂದ್ ಕಡೆ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ, ಎರಡೂ ಕೆಲಸಗಳನ್ನು ಕೂಡ ಈಗ ಬಿವೈ ವಿಜಯೇಂದ್ರ ಅವರು ಫುಲ್ ಆಕ್ಟಿವ್ ಆಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಅಲಂಕರಿಸಿದ ಬೆನ್ನಲ್ಲೇ ಅವರಿಗೆ ಸಾಕಷ್ಟು ವಿರೋಧಗಳಿದೆ. ಅಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತ ಒಂದಷ್ಟು ನಾಯಕರೇನಿದ್ದಾರೆ ರೇಸ್ ನಲ್ಲಿ ನಿಂತಿದ್ರು, ಅವರನ್ನ ಹಿಂದಿಕ್ಕಿ ಈಗ ಬಿವೈ ವಿಜಯೇಂದ್ರ ಅವರು ಅಲಂಕರಿಸಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ. ಹಾಗಾಗಿ ಇವರು ಜೂನಿಯರ್ ಇದ್ದಾರೆ, ಪ್ರಥಮ ಬಾರಿಗೆ ಶಾಸಕರಾಗಿದ್ದು ಅವರು. ಹಾಗಾಗಿ ಅವರಿಗೆ ಸ್ಥಾನವನ್ನ ಕೊಟ್ಟಿದ್ದಕ್ಕೆ ಸೀನಿಯರ್ ಲೀಡರ್ಸ್ ಏನಿದ್ದಾರೆ, ಸೂಪರ್ ಸೀನಿಯರ್ ಲೀಡರ್ಸ್ ಏನಿದ್ದಾರೆ, ಅವರ ಅಸಮಾಧಾನದ ಹೊಗೆ ಹೆಚ್ಚಾಗ್ತಾನೆ ಇದೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಅವರ ಮನೆಗೇನೆ ಭೇಟಿ ಕೊಡ್ತಿದ್ದಾರೆ. ಅರವಿಂದ ಲಿಂಬಾವಳಿ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಸೋಮಣ್ಣ ಇರ್ಬೋದು, ಹೀಗೆ ಸಿ ಟಿ ರವಿ ಅನೇಕರು ಕೂಡ ಮುನಿಸಿನ ಹೊಗೆಯಲ್ಲೇ ಇನ್ನೂ ಬೇಯ್ತಾ ಇದ್ದಾರೆ. ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೀತಾ ಇದೆ. ಇನ್ನು ಕಾರ್ಯಕಾರಿ ಸಮಿತಿ ಪುನಾರಚನೆ ಬಗ್ಗೆ ಮಹತ್ವದ ಮೀಟಿಂಗ್ ಅನ್ನ ಕೂಡ ಮಾಡಲಿದ್ದಾರೆ. ವರಿಷ್ಠರ ಭೇಟಿಗೆ ಅಂತ ಬಿಜೆಪಿಯ ನೂತನ ಸಾರಥಿಗಳು ಹೊರಟಿದ್ದಾರೆ. ಮೇಲ್ಮನೆ ವಿಪಕ್ಷ ನಾಯಕ, ಅದೇ ರೀತಿಯಾಗಿ ಇನ್ನೊಂದ್ ಕಡೆ ರಾಜ್ಯಾಧ್ಯಕ್ಷ, ಇಬ್ರು ಕೂಡ ರಾಜ್ಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ನೂತನ ಸಾರಥಿಗಳೇನಿದ್ದಾರೆ ದೆಹಲಿಗೆ ತೆರಳುತ್ತಿದ್ದ, ಪಕ್ಷ ಸಂಘಟನೆ ಪಕ್ಷಾಂತರದ ಕುರಿತು ಕೂಡ ಮಾಹಿತಿಯನ್ನ ಕೊಟ್ಟು ದೆಹಲಿಯ ವರಿಷ್ಠರೊಂದಿಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೆ ಅಂತ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ಮೇಲ್ಮನೆ ವಿಪಕ್ಷ ನಾಯಕ, ಎರಡೂ ಸದನಗಳ ಸಚೇತಕ ಹೆಸರು ಏನಿದೆ ಅದ್ರ ಬಗ್ಗೆ ಕೂಡ ಅಂತಿಮಗೊಳಿಸಿಕೊಂಡು ಬರೋದಕ್ಕೆ ನೂತನ ಸಾರಥಿ ಬಿವೈ ವಿಜಯೇಂದ್ರ ಅವರು ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸ್ತಾರೆ.